ಮಲಬದ್ಧತೆ ಅಂದ್ರೆ ಇಷ್ಟೇ, ನೀವು ಯಾವಾಗಲೂ ಅದು ಇದು ತಿಂತಾ ಇರ್ತೀರಿ. ದಕ್ಷಿಣ ಭಾರತದಲ್ಲಿ ಒಂದು ಚಮತ್ಕಾರಿ ಪದಾರ್ಥ ಇದೆ, ಅದು ಅನ್ನನಾಳವನ್ನ ಸ್ವಚ್ಛವಾಗಿಡುತ್ತೆ. ದೊಡ್ಡ ಕರುಳು ಸ್ವಚ್ಛವಾಗಿರೋದು ಆರೋಗ್ಯಕ್ಕೆ ತುಂಬಾ ಮುಖ್ಯ. ನೀವು ಫಾಸ್ಟ್ ಫುಡ್ಗಳನ್ನ ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ಸಿಕ್ಕೋ ತಿಂಡಿಗಳನ್ನು ತಿನ್ನುತ್ತಾ ಇದ್ರೆ ನೀರಿನಂಶ ಬಹಳ ಕಡಿಮೆ ಇರೋ ಆಹಾರಗಳನ್ನು ಸೇವಿಸ್ತಿದ್ದೀರಿ. ಮಾಂಸಾಹಾರ ಸೇವಿಸ್ತಿದ್ರೆ ಆಗ ಕೂಡ ಈ ಸಮಸ್ಯೆ ಇರುತ್ತೆ, ಯಾಕಂದರೆ ದೇಹದಲ್ಲಿ ಅದು ಸಾಗೋದು ಬಹಳ ನಿಧಾನ. ನೀವು ತಿನ್ನೋ ಆಹಾರ ಅಧಿಕ ಪ್ರಮಾಣದ ನೀರಿನಂಶನ ಹೊಂದಿರಬೇಕು. ನಿಮ್ಮ ದೇಹದ 70% ನೀರಿನಿಂದಾಗಿದೆ. ಯಾವುದೇ ತರಕಾರಿ ತಿನ್ನಿ ಅದು 70%ಗಿಂತ ಹೆಚ್ಚು ನೀರಿನಂಶ ಹೊಂದಿರುತ್ತೆ. ಹಣ್ಣುಗಳು 90% ನೀರಿನಂಶ ಹೊಂದಿವೆ. ನೀವು ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿ, ಹಣ್ಣು, ಬೀಜಗಳು, ಮೊಳಕೆ ಕಾಳುಗಳನ್ನು ಸೇವಿಸ್ತಿದ್ರೆ ಮಲವಿಸರ್ಜನೆ ಒಂದು ಸಮಸ್ಯೆನೇ ಆಗಲ್ಲ. ನೀವು ನೀರಿನ ಅಂಶ ಇಲ್ಲದ ಒಣ ಆಹಾರನೇ ಸೇವಿಸ್ತಿದ್ದೀರಿ. ಹಾಗಾಗಿ ಸಾಕಷ್ಟು ಪ್ರಮಾಣದ ಹಣ್ಣು, ತರಕಾರಿ, ಬೀಜಗಳು, ಮೊಳಕೆ ಕಾಳುಗಳನ್ನು ಸೇವಿಸಿದರೆ ಅದು ತಾನಾಗೇ ಸರಿಯಾಗುತ್ತೆ. ಮಲಬದ್ಧತೆ ಅಂದರೆ ಇಷ್ಟೇ, ನೀವು ಯಾವಾಗಲೂ ಅದು ಇದು ತಿಂತಾ ಇರ್ತೀರಿ. ನಿಮ್ಮ ಊಟಗಳ ನಡುವೆ ಸಾಕಷ್ಟು ಸಮಯ ಇದ್ದರೆ, ಒಂದು ಊಟದಿಂದ ಇನ್ನೊಂದು ಊಟದ ನಡುವೆ, ಆಗ ಮಲಬದ್ಧತೆ ಉಂಟಾಗಲ್ಲ. ಯಾವಾಗಲೂ ತಿಂತಾ ಇದ್ದರೆ ಆಗ ಅದು ಸಮಸ್ಯೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ತುಪ್ಪನ ಯಾವಾಗಲೂ ಮೊದಲ ತುತ್ತಿನೊಂದಿಗೆ ಸೇವಿಸ್ತಾರೆ. ತುಪ್ಪ ಜಿಡ್ಡಿನ ಪದಾರ್ಥ, ಅದು ಅನ್ನನಾಳದುದ್ದಕ್ಕೂ ಹರಡಿ ಅದನ್ನು ನಯಗೊಳಿಸುತ್ತೆ. ಮೊದಲ ತುತ್ತಿಗೆ ಅದನ್ನು ತಿನ್ನಬೇಕು, ಆಹಾರ ಸರಾಗವಾಗಿ ಸಾಗೋಕೆ ಅನುಕೂಲವಾಗೋ ಹಾಗೆ. ಹಾಗೆಯೇ ನೀವು ತುಪ್ಪ ಮತ್ತು ಕಾರ್ಬೋಹೈಡ್ರೇಟನ್ನು ಒಟ್ಟಿಗೆ ತಿಂದರೆ, ತುಪ್ಪ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ತಿಂದರೆ ಅದು ಕೊಬ್ಬಾಗಿ ಸೇರಿಕೊಳ್ಳುತ್ತೆ. ಆದರೆ ಬರೀ ತುಪ್ಪ ತಿಂದರೆ ಅಥವಾ ಮೊದಲ ತುತ್ತಿನೊಂದಿಗೆ ತಿಂದರೆ ಆಗ ಅದು ಅನ್ನನಾಳದಲ್ಲಿ ಆಹಾರ ಸರಾಗವಾಗಿ ಸಾಗೋ ಹಾಗೆ ಮಾಡುತ್ತೆ. ಸಮರ್ಪಕವಾದ ರೀತಿಯಲ್ಲಿ ತುಪ್ಪನ ಬಳಸ್ತಿದ್ರೆ ಆ ವ್ಯಕ್ತಿಯ ದೊಡ್ಡ ಕರುಳು ಯಾವಾಗಲೂ ಸ್ವಚ್ಛವಾಗಿರುತ್ತೆ, ಯಾಕಂದರೆ ಏನು ಅಂಟಿಕೊಳ್ಳಲ್ಲ, ಯಾವುದೂ ದೀರ್ಘಕಾಲದವರೆಗೆ ಅಲ್ಲಿ ಉಳ್ಕೊಳ್ಳಲ್ಲ. ಇಲ್ಲಿ ಯೋಗ ಕೇಂದ್ರದಲ್ಲಿ ದಿನ ಆರಂಭವಾಗೋದು ಸಣ್ಣ ಗೋಲಿಯ ಗಾತ್ರದ ಕಹಿ ಬೇವು ಮತ್ತು ಅರಿಶಿಣದ ಉಂಡೆಯೊಂದಿಗೆ. ನಿಮ್ಮ ದೇಹದ ಮೇಲೆ ಅದು ಹೇಗೆ ಪರಿಣಮಿಸುತ್ತೆ ಅನ್ನೋದಕ್ಕೆ ಹಲವಾರು ಅಂಶಗಳಿವೆ. ಅದರ ಒಂದು ನೇರ ಪರಿಣಾಮ ಅಂದರೆ ಅದು ನಿಮ್ಮ ಅನ್ನನಾಳವನ್ನು ಸ್ವಚ್ಛವಾಗಿಡುತ್ತೆ. ಸ್ವಚ್ಛ ಅಂದಾಗ ದೇಹದ ಈ ಜಾಗದಲ್ಲಿ ಇತರೆ ಜೀವಿಗಳು ಗರಿಷ್ಠ ಪ್ರಮಾಣದಲ್ಲಿರುತ್ತವೆ, ಅಂದರೆ ಈ ಅನ್ನನಾಳದೊಂದಿಗೆ ಅಗಾಧ ಪ್ರಮಾಣದ ಸೂಕ್ಷ್ಮ ಜೀವಿಗಳಿರುತ್ತವೆ. ಅವುಗಳಲ್ಲಿ ಹಲವು ನಮಗೆ ಸಹಕಾರಿಯಾಗಿವೆ. ಅವುಗಳಿಂದಲೇ ನಾವು ಬದುಕುತ್ತಿದ್ದೀವಿ, ಅವುಗಳಿಂದಲೇ ನಮ್ಮ ಆಹಾರ ಜೀರ್ಣವಾಗುತ್ತಿರೋದು. ದೇಹದಲ್ಲಿ ಬಹಳಷ್ಟು ಕಾರ್ಯಗಳು ಅವುಗಳಿಂದಾಗಿ ಆಗ್ತಿವೆ, ಆದರೂ ಅವುಗಳಲ್ಲಿ ಹಲವು ನಮಗೆ ಹಾನಿಕಾರಕವಾಗಿವೆ. ಕಹಿಬೇವಿನ ವಿಶೇಷತೆ ಏನೆಂದರೆ, ಮುಖ್ಯವಾಗಿ ಅರಿಶಿಣದೊಂದಿಗೆ ಸೇವಿಸಿದಾಗ ಇವೆರಡೂ ಪದಾರ್ಥಗಳು ಒಟ್ಟಿಗೆ ಹೋದರೆ ಬಹುತೇಕ ದೇಹಕ್ಕೆ ಅವಶ್ಯಕತೆ ಇಲ್ಲದಂತಹ ಸಂಗತಿಗಳು, ದೇಹಕ್ಕೆ ಹಾನಿ ಮಾಡಬಹುದಾದ ಸಂಗತಿಗಳು, ಯಾವುದೇ ರೀತಿಯ ಪರಾವಲಂಬಿ ಜೀವಿಗಳು ಅಲ್ಲಿದ್ದರೆ ಅವೆಲ್ಲವನ್ನು ತೆಗೆದುಹಾಕುತ್ತೆ. ದೊಡ್ಡ ಕರುಳು ಸ್ವಚ್ಛವಿರೋದು ಆರೋಗ್ಯಕ್ಕೆ ಬಹಳ ಮುಖ್ಯ. ಹಾಲಿನ ಉತ್ಪನ್ನಗಳಲ್ಲಿ ಇರೋ ಕೆಲವು ಕಿಣ್ವಗಳನ್ನು ಇಂದು ವಸ್ತ್ರೋದ್ಯಮದಲ್ಲಿ ಉಪಯೋಗಿಸೋ ಅಂಟನ್ನು ತಯಾರಿಸೋಕೆ ಬಳಸ್ತಾರೆ. ಇವು ನೀರಲ್ಲಿ ಕರಗಲ್ಲ. ನೀವು ಹಾಲಿನ ಉತ್ಪನ್ನಗಳನ್ನು ತುಂಬಾ ಸೇವಿಸ್ತಿದ್ರೆ ಅದು ಹೋಗಿ ದೊಡ್ಡ ಕರುಳಲ್ಲಿ ಅಂಟಿಕೊಳ್ಳುತ್ತೆ. ಆಗ ಸುಲಭವಾಗಿ ಹೊರ ಹೋಗಬೇಕಾದ ತ್ಯಾಜ್ಯಗಳು ದೇಹದಿಂದ ಹೊರಕ್ಕೆ ಹೋಗಲ್ಲ. ಇದು ಉಷ್ಣವಲಯದ ಮೂರು ಚಮತ್ಕಾರಿಕ ಫಲಗಳು. ಸರಿಯಾದ ರೀತಿಯಲ್ಲಿ ಮಿಶ್ರಣ ಮಾಡಿದ ತ್ರಿಫಲವನ್ನು
ಸ್ವಲ್ಪ ನೀರಿನೊಂದಿಗೆ ಅಥವಾ ಒಂದು ಚಮಚ ಹಾಲು ಅಥವಾ ಬೇರೆ ಏನನ್ನಾದರೂ ಅಥವಾ ಜೇನುತುಪ್ಪದೊಂದಿಗೆ ಸೇವಿಸಿದರೆ ದೇಹವನ್ನು ಅದು ಶುದ್ಧವಾಗಿಸುತ್ತೆ. ನಿಮಗಿದೆಲ್ಲ ಸಿಗದಿದ್ದರೆ ದಕ್ಷಿಣ ಭಾರತದಲ್ಲಿ ಒಂದು ಚಮತ್ಕಾರಿ ಪದಾರ್ಥ ಇದೆ, ಹರಳೆಣ್ಣೆ ಅಂತೀವಲ್ಲ ಅದು. ಸ್ವಲ್ಪ ಅಷ್ಟೇ, ಪ್ರತಿದಿನ ರಾತ್ರಿ ಅರ್ಧ ಚಮಚ ಹರಳೆಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ನೀರು ಅಥವಾ ಹಾಲಿಗೆ ಹಾಕ್ಕೊಂಡು ಕುಡೀರಿ. ನಿಮ್ಮ ದೊಡ್ಡ ಕರಳು ಯಾವಾಗಲೂ ಸ್ವಚ್ಛವಾಗಿರುತ್ತೆ. ಇದು ನಿಮಗೆ ಗೊತ್ತಿಲ್ಲದಿದ್ದರೆ ಇವತ್ತಿದನ್ನು ಡಾಕ್ಟರ್ಗಳು ಒಪ್ಪಿಕೊಳ್ತಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಆಗುತ್ತಿರೋದಕ್ಕೂ ನಿಮ್ಮ ಕರುಳಿನಲ್ಲಿ ಆಗ್ತಿರೋದಕ್ಕೂ ಸಂಬಂಧ ಇದೆ ಅಂತ. ಯೋಗದಲ್ಲಿ ಯಾವಾಗಲೂ ಹೇಳ್ತಿದ್ವಿ, ನಿಮ್ಮ ಭಾವನೆ ಮತ್ತು ಯೋಚನೆಗಳನ್ನು ನಿರ್ಬಂಧಿಸ್ತಿದ್ರೆ ಸಹಜವಾಗಿ ನಿಮ್ಮ ವಿಸರ್ಜನೆಯೂ ನಿರ್ಬಂಧಿತವಾಗುತ್ತೆ. ಗೊತ್ತಾ? ಮೆದುಳು ಮತ್ತು ಇತರ ಭಾಗಗಳು ಹೇಗೆ ಸಂಬಂಧಿಸಿರುತ್ತೆ ನೋಡಿ. ಯಾಕಂದರೆ ತಲೆಯಲ್ಲಿ ಏನಾಗುತ್ತೋ ಅದು ಸಹಜವಾಗಿ ಅದು ನಿಮ್ಮ ಜೀವದ ಆಧಾರದ ಮೇಲೂ ಪರಿಣಮಿಸುತ್ತೆ. ದ ಮೂಲಧಾರ ಈಸ್ ಎಫೆಕ್ಟೆಡ್ ಸಿಂಪ್ಲಿ ಬಿಕಾಸ್ ಆಫ್ ದ ನಾನ್ಸೆನ್ಸ್ ದಟ್ ಯು ಆರ್ ಡೂಯಿಂಗ್ ಇನ್ ಯುವರ್ ಹೆಡ್. ನೀವು ತಲೆಯಲ್ಲಿ ಮಾಡೋ ಅಸಂಬದ್ಧಗಳಿಂದ ಮೂಲಾಧಾರದ ಮೇಲೆ ಪರಿಣಾಮ ಉಂಟಾಗುತ್ತೆ. ನಿಮಗೆ ಭಯ ಆದರೆ ಒಂದು ಭೇದಿ ಆಗುತ್ತೆ ಅಥವಾ ಮಲಬದ್ಧತೆ ಆಗುತ್ತೆ. ಇಂಗ್ಲಿಷ್ನಲ್ಲಿ ಶಿಟ್ಸ್ ಕೇರ್ಡ್ ಅಂತಾರೆ. ಪದೇ ಪದೇ ಅದು ಹೊರ ಹೋಗೋಕೆ ಶುರುವಾಗುತ್ತೆ ಅಥವಾ ಅಲ್ಲೇ ಸಂಗ್ರಹವಾಗುತ್ತೆ. ಯಾವುದೇ ಆದರೂ ಅದು ಭಯದಿಂದ ಎರಡು ರೀತಿಯಲ್ಲೂ ನಿಮ್ಮ ಮನಸ್ಸಿನಲ್ಲಿ ಆಗೋದಕ್ಕೂ ಹಾಗೂ ಕರಳಲ್ಲಿ ಆಗೋದಕ್ಕೂ ಸಂಬಂಧ ಇದೆ.